ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಬೆಂಗಳೂರಿನ ಜಯನಗರ ಶಾಲಿನಿ ಗ್ರೌಂಡ್ಸಲ್ಲಿ ಒಂದು ದೊಡ್ಡ ಪುಸ್ತಕ ಸಂತೆ ನಡೀತಾ ಇದೆ. ಹಾಗೆ ಇಲ್ಲಿ ಬಹಳಷ್ಟು ಲೇಖಕರು ಬರೆದಂತಹ ಸಾವಿರಾರು ಪುಸ್ತಕಗಳು ಒಂದೇ ಸೂರಿನಡಿ ನಿಮಗೆ ಸಿಗತ್ತೆ. ಎಲ್ಲೂ ಬೇರೆ ಕಡೆ ಹುಡ್ಕೋದೇನೂ ಬೇಕಾಗಿಲ್ಲ. ಒಂದೇ ಕಡೆ ಬಹಳಷ್ಟು ಲೇಖಕರು ಬರೆದಂತಹ ಪುಸ್ತಕಗಳು, ಒಳ್ಳೊಳ್ಳೆ ಪುಸ್ತಕಗಳು ಇಲ್ಲಿ ಸಿಗತ್ತೆ. ಕನ್ನಡದ ಸಾಹಿತ್ಯಾಸಕ್ತರಿಗಂತೂ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು. ಹಾಗೆ ಬಹಳಷ್ಟು ಪುಸ್ತಕಗಳು ಇಲ್ಲಿ ಸಿಗತ್ತೆ. ಇದು ಒಂದು ದೊಡ್ಡ ಪುಸ್ತಕ ಸಂತೆ ಆಗಿದೆ. ಹಾಗೆ ಈಗಂತೂ ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತೀವಿ. ಅದರಲ್ಲೂ ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ಕನ್ನಡ ಸಾಹಿತ್ಯಾಸಕ್ತರಿಗೆ ಈ ಒಂದು ವಿಶೇಷವಾದ ಪುಸ್ತಕ ಸಂತೆಯನ್ನು, ಹಬ್ಬವನ್ನು ಏರ್ಪಡಿಸಿದಂತಹ, ಮುಂದಾಗಿ ಏರ್ಪಡಿಸಿದಂಥವರು ವೀರಕ ಪುತ್ರ ಶ್ರೀನಿವಾಸ್ ಅವರು. ವೀರಲೋಕ ಅನ್ನೋ ಅವರ ಪ್ರಕಾಶನದಲ್ಲಿ ಬಹಳಷ್ಟು ಲೇಖಕರು ಬಿಡುಗಡೆಯನ್ನು ಮಾಡಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ 7 ಜನ ಲೇಖಕರು ತಾವು ಬರೆದಂತಹ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬಂಡುಕೋಳಿಯವರು ಹಾಗೂ ಸಂಕೇತ ಸಿರಿಗೆರೆ ಪ್ರಕಾಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ವೀರಕ ಪುತ್ರ ಶ್ರೀನಿವಾಸ್ ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ಇಷ್ಟು ಪುಸ್ತಕಗಳ ಪ್ರಕಾಶಕರು ನೀವು, ದಯವಿಟ್ಟು ಬರಬೇಕು ಅಂತ ಎಲ್ಲರ ಪರವಾಗಿ ವಿನಂತಿಸಿ. ಇದು ಹೆಂಗಿದೆ ಅಂದ್ರೆ ಇಷ್ಟೊಂದು ಸಂತೆ ಮಾಡಿದ್ದಾರೆ, ಈ ಸ್ಟೇಜ್ ಮೇಲೆ ಜಾಗ ಇಲ್ಲ ಅಂತ ಹೇಳ್ತಾರೆ. ನಮಗೆ ಹಾಕೋಣ ಮತ್ತೊಮ್ಮೆ ಎಲ್ಲ ಲೇಖಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಎಲ್ಲ ಪುಸ್ತಕಗಳು ಇಲ್ಲೇ ವೀರಲೋಕ ಬುಕ್ಸ್ ಅಲ್ಲಿ ಮಾರಾಟಕ್ಕೆ ನಿಮಗೆ ಇಟ್ಟಿದ್ದಾರೆ, ಸಿಗ್ತಾವೆ. ದಯವಿಟ್ಟು ಕೊಂಡು ಹೋಗಿ ಓದೋ ಸಂಸ್ಕೃತಿಯನ್ನ ಬೆಳೆಸಿ, ಕನ್ನಡವನ್ನ ಬೆಳೆಸಿ ಬೆಳೆಸಿ ಅಲ್ಲ, ಕನ್ನಡವನ್ನ ಬಳಸಿ ಬಳಸಿದ್ರೆ ಖಂಡಿತ ಅದು ಬೆಳೆಯುತ್ತೆ ಅನ್ನೋ ಆಶಯದೊಂದಿಗೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬರ್ತಾ ಇದ್ವಿ. ಹಾಗೆ ಈ ಪುಸ್ತಕ ಸಂತೆಯಲ್ಲಿ ಲೇಖಕರನ್ನು ಕೂಡ ಮೀಟ್ ಮಾಡ್ಬೋದು. ಲೇಖಕರು ತಾವು ಬರೆದ ಪುಸ್ತಕಗಳ ಜೊತೆ ಇಲ್ಲಿರ್ತಾರೆ. ಇಲ್ಲಿ ಎಲ್ಲ ಲೇಖಕರ ಫೋಟೋಗಳನ್ನು ಕೂಡ ನೀವು ನೋಡ್ಬೋದು, ಇಲ್ಲಿ ಹಾಕಿದ್ದಾರೆ. ಹಾಗೆ ಇಷ್ಟೊಂದು ಲೇಖಕರನ್ನು ನೀವು ಇಲ್ಲಿ ಮೀಟ್ ಮಾಡ್ಬೋದು. ಸಾಕಷ್ಟು ಪುಸ್ತಕಗಳನ್ನು ಖರೀದಿ ಮಾಡೋದ್ರ ಜೊತೆಗೆ ಲೇಖಕರನ್ನು ಕೂಡ ಮೀಟ್ ಮಾಡೋ ಅವಕಾಶ ಇದೆ. ಅಲ್ಲದೆ ನೂರಾರು ಮಳಿಗೆಗಳು, ಸ್ಟಾಲ್ಗಳು ಇಲ್ಲಿ ಬಂದಿವೆ. ಬೇರೆ ಬೇರೆ ವೆರೈಟಿ ಬ್ಯಾಗ್ಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಹಾಗೆ ತಿಂಡಿ ಐಟಮ್ಗಳಾಗಿರ್ಬೋದು, ಅದ್ರ ಜೊತೆಗೆ ಮನರಂಜನೆಗೆ ಅಂತ ಜನಪದ ಹಾಡುಗಳು, ಹಾಗೆ ಭಾವಗೀತೆಗಳನ್ನು ಕೂಡ ಇಲ್ಲಿ ಸ್ಟೇಜ್ ಮೇಲೆ ಲೈವ್ ಆಗಿ ಪರ್ಫಾರ್ಮ್ ಮಾಡ್ತಾನೆ ಇರ್ತಾರೆ. ಒಳ್ಳೊಳ್ಳೆ ಸಿಂಗರ್ಸ್ ಕೂಡ ಇದ್ದಾರೆ ಇಲ್ಲಿ, ಒಳ್ಳೊಳ್ಳೆ ಹಾಡನ್ನು ಕೂಡ ಹಾಡ್ತಾ ಇದ್ರು. ಹಾಗೆ ಇದು ನವೆಂಬರ್ 15, 16, 17 ಬೆಂಗಳೂರಿನ ಜಯನಗರ ಶಾಲಿನಿ ಗ್ರೌಂಡ್ಸಲ್ಲಿ ಇದು ನಡೀತಾ ಇದೆ. ಹಾಗೆ ನೀವು ಸಹ ಸುತ್ತಮುತ್ತಲು ನಿಮಗೆ ಅನುಕೂಲ ಇರೋವರು ಖಂಡಿತ ಇಲ್ಲಿಗೆ ಭೇಟಿ ನೀಡಬಹುದು. ಹಾಗೆ ಮಕ್ಕಳನ್ನು ಕರೆ ತರಬಹುದು. ಇಲ್ಲಿ ಪ್ರವೇಶ ದರ ಉಚಿತ ಆಗಿರತ್ತೆ. ಹಾಗೆ ಮಕ್ಕಳನ್ನು ಕರೆತಂದು ಇಲ್ಲಿ ಪುಸ್ತಕಗಳನ್ನು ಕೊಂಡ್ಕೊಂಡ್ರೆ ಹಾಗೆ ಓದುವ ಹವ್ಯಾಸ ಕೂಡ ಬೆಳೆಯುತ್ತೆ. ಹಾಗೆ ನಮ್ಮ ಸಾಹಿತ್ಯಾಸಕ್ತರಿಗೆ ಒಂದು ಒಳ್ಳೆಯ ಅವಕಾಶ ಕೂಡ ಹೌದು. ಲೇಖಕರಿಗೂ ಕೂಡ ನಾವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಎಲ್ರಿಗೂ ಮತ್ತೊಮ್ಮೆ ಇದನ್ನು ತಿಳಿಸ್ತಾ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಅಂತ ಈ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಕಂಬೂರಿ
ಬಾಣಬಲ್ಲವರಿಗೆ ತಂಬೂರಿ ದೇವ ಬಾಳ ಕ್ಷರಚಿಸಿದ ತಂಬೂರಿ ಬಾಣಬಲ್ಲವರಿಗೆ ತಂಬೂರಿ ದೇವ ಬಾಳ ಕ್ಷರಚಿಸಿದ ತಂಬೂರಿ ಹೇಳಲಿಯೇದರ ಹಂಚಿಕೆ ತಿಳಿಯದ ಹೇಳಲಿಯೇದರ ಹಂಚಿಕೆ ತಿಳಿಯದ ತಾಳ ಹೇಳಿಗೆ ಸಂದ ತಂಬೂರಿ ತರಮಲ್ಲತಾಗಿ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಗೆಳೆಯ ಹೋದರೆ ನೀನು ಮೂರ್ತಿಯಾಗು